ಇಲ್ಲ ಇಲ್ಲ ಮುಂಚೆನೂ ಬಂದಿದ್ದು ಸಿ ಎಂ ಆದ್ಮೇಲೆ ಅವನು ಮುಂಚೆ ಎರಡು ಸತಿ ಬಂದಿದ್ದೀನಿ ಎರಡಕ್ಕೆ ಮೂರಕ್ಕೆ ಸತಿ ಬಂದಿದ್ದೀನಿ ಇಲ್ಲಿ ಹೇಮಗಿರಿ ಮಂದಗಿರಿ ಎಲ್ಲ ಕಡೆ ನಾನು ಜಲಸಂಪನ್ಮೂಲ ಸಚಿವ ಇದ್ದಾಗ ಎಲ್ಲ ಓಡಾಡಿ ನೋಡ್ಕೊಂಡೋಗಿ ಅವುಗಳನ್ನ ಆಧುನೀಕರಣ ಮಾಡಿದ್ದೆ ನಾನು. ಹೇಳಿ ಸರ್, ನಿಗಮ ಮಂಡಳಿ ಫೈನಲ್ ಯಾವಾಗ ಆಗುತ್ತೆ ಸರ್? ಭೇಟಿ ನಂತರ, ಭೇಟಿ ನಂತರ ಆಗುತ್ತೆ, ಡೆಲ್ಲಿ ಭೇಟಿ ನಂತರ ಆಗುತ್ತೆ. ಶೀಘ್ರದಲ್ಲಿ ಹೋಗ್ತೀರಾ ಸರ್? ಶೀಘ್ರದಲ್ಲಿ ಹೋಗ್ತಾ ಇದ್ದೆ ಸರ್. ಈ ಶಿವರಾಪುರಿಗೆ ಕ್ಲೀನ್ಟಿ ಸಿಕ್ಕಿದೆ, ಅವನು ಮತ್ತೇನು ಸಂಪುಟ ಸೇರ್ತಾರೋ ಅಂತ ನನ್ನ ಚಿಂತನೆ ನನಗಿದೆ ಸರ್. ಅಲ್ಲಿ ಇನ್ನೂ ಫೈಲ್ ಆಗಲಿ ನೋಡೋಣ ಸರ್. ಈಗ ಇಷ್ಟು ತಿಂಗಳು ನೋಡ್ತಾ ಇದ್ದೀರಾ, ಒಕ್ಕಲಿಗರ ಸಿ ಎಂಗೋಸ್ಕರ ಒಂದು ಜಗಜ್ಜಗಾಟ ನಡೀತಾ ಇದೆ, ಅದ್ರ ಬಗ್ಗೆ ನಿಮ್ಮ ಕಮೆಂಟ್? ಅದ್ರ ಬಗ್ಗೆ ಈಗಾಗಲೇ ನಾನು ಕಮೆಂಟ್ ಮಾಡಿದ್ದೀನಿ, ಮತ್ತೆ ಪದೇ ಪದೇ ಮಾಡೋಕ್ಕಲ್ಲ. ಅದು ಅವ್ರ ಪಕ್ಷದ ಆಂತರಿಕ ವಿಚಾರ, ಯಾರ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ, ಅವರವರೇ ಅವರವರೇ ತೀರ್ಮಾನ ಮಾಡ್ಕೊಳ್ಳೋದಲ್ಲ. ಈಗಾಗಲೇ ಅವರಿಬ್ಬರದಲ್ಲಿ ಇರುವಂಥ ಪೈಪೋಟಿ ಜಗತ್ ಜಾಹೀರ್ ಇದೆ, ನೀವೇ ಪ್ರಚಾರ ಮಾಡ್ತೀರಿ ನಮಗಿಂತ, ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ. ಕುಮಾರಸ್ವಾಮಿನವರು ಕೂಡ ಬಂದಿದ್ದಾರೆ ಇವಾಗ, ನಾನು ನೆಕ್ಸ್ಟ್ ಸಿ ಎಂ ಆಗ್ತೀನಿ, ನಾವು ನಾನು ಕನಸಿದ್ದೆ ಅಂತ ಹೇಳಿ. ಹಾಂ, ಅದ್ರ ಬಗ್ಗೆ ಹೇಳ್ತೀರಾ? ಅಲ್ಲ, ಅವರು ಮೊದಲಿಂದನೂ ಹೇಳ್ತಾ ಇದ್ದಾರೆ ನನಗೆ ಇನ್ನೊಂದು ಬರಿ ಅವಕಾಶ ಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಬರಿ ಅವಕಾಶ ಸಿಕ್ಕಿದೆ ನನಗೆ ಕೊಡಿ ಅಂತ ಶಿವಕುಮಾರ್ ಹೇಳ್ತಾರೆ, ನಾನು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ಹೇಳ್ತಾರೆ. ಇವೆಲ್ಲವನ್ನು ಜನ ಗಮನಿಸ್ತಾ ಇದ್ದಾರೆ, ಜನ ಅಂತಿಮ ತೀರ್ಮಾನವನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆನೇ ಇವರು ಈ ಥರ ಪೈಪೋಟಿ ಮಾಡುವಂಥದ್ದು ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ, ಅಂತಿಮವಾಗಿ ನಿರ್ಧಾರ ಕೊಡ್ತಾರೆ. ಕ್ಯಾಬಿನೆಟ್ ಫೈನಲ್ ಆಗುತ್ತೆ ಸರ್? ಹಾಂ, ದಿಲ್ಲಿಯಲ್ಲಿ ಹೋದಾಗ ಚರ್ಚೆ ಆಗುತ್ತೆ.